ಡಿ ಕೆ ಸುರೇಶ್ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ರಾಮನಗರ ಡಿ ಸಿ ಕಚೇರಿಯಲ್ಲಿ ಡಿ ಕೆ ಸುರೇಶ್ ನಾಮಪತ್ರವನ್ನ ಸಲ್ಲಿಸಿದ್ರು. ಕೇಂದ್ರದ ಮಲತಾಯಿ ಧೋರಣೆಯನ್ನ ಜನ ನೋಡ್ತಾ ಇದ್ದಾರೆ, ಜನ ಗಮನಿಸ್ತಾ ಇದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ರು. ಈ ಬಾರಿಯೂ ಕೂಡ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಹೇಳಿದ್ರು. ಸಿದ್ದರಾಮಯ್ಯ ಕಾಲಿಗೆ ಬಿದ್ದು ಕೈ ಹಿಡಿದುಕೊಂಡು ಡಿ ಕೆ ಬ್ರದರ್ಸ್. ಸಂಸದ ಡಿ ಕೆ ಸುರೇಶ್ ಮಾತನಾಡಿ, ನಾಲ್ಕನೇ ಬಾರಿಗೆ ಈ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷ ಮತ್ತೊಂದು ಅವಕಾಶ ನೀಡಿದೆ. ಕ್ಷೇತ್ರದ ಜನರು ಈ ಹಿಂದೆ ನಾನು ಮಾಡಿರುವಂಥ ಕೆಲಸಗಳನ್ನು ಬೆಂಬಲಿಸಲಿದ್ದಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇವತ್ತು ರಾಮನಗರ ಡಿ ಸಿ ಕಚೇರಿಯಲ್ಲಿ ಡಿ ಕೆ ಸುರೇಶ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಸೊ ಕೇಂದ್ರದ ಮಲತಾಯಿ ಧೋರಣೆಯನ್ನು ಜನ ನೋಡ್ತಾ ಇದ್ದಾರೆ, ಜನ ಗಮನಿಸ್ತಾ ಇದ್ದಾರೆ ಅಂಥೇಳಿ. ಸೊ ಇವತ್ತು ಅಧಿಕೃತವಾಗಿ ಡಿ ಕೆ ಸುರೇಶ್ ಅವರು ನಾಮಪತ್ರವನ್ನು ಸಲ್ಲಿಸಿದರು. ಸೊ ನಾಮಪತ್ರವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಅವರಿಗೆ ಅದ್ದೂರಿ ಆಗಿರುವಂತಹ ಬೆಂಬಲ ಕೂಡ ವ್ಯಕ್ತವಾಯಿತು. ಇದೇ ಸಂದರ್ಭದಲ್ಲಿ ನಾಮಪತ್ರವನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಡಿ ಕೆ ಬ್ರದರ್ಸ್ ಇದ್ರು, ಡಿ ಕೆ ಶಿವಕುಮಾರ್ ಅಂಡ್ ಡಿ ಕೆ ಸುರೇಶ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ್ರು, ಈ ಬಾರಿಯೂ ಕೂಡ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ಕೈ ಹಿಡಿದುಕೊಂಡು ಡಿ ಕೆ ಬ್ರದರ್ಸ್ ಮಾತನಾಡುವಂತ ಕೆಲಸವನ್ನ ಮಾಡಿದ್ರು. ಯುವಕರಿಗೆ ಸ್ನೇಹಿತನಾಗಿ, ತಾಯಂದಿರಿಗೆ ಸಹೋದರಿಯರಿಗೆ ಅಣ್ಣನಾಗಿ, ತಮ್ಮನಾಗಿ, ಮಗನಾಗಿ ಏನು ಸೇವೆಯನ್ನು ಆ ಒಂದು ನೆನಪು ಎಲ್ಲರ ಮನೆಯಲ್ಲೂ ಕೂಡ ಇದೆ, ಎಲ್ಲ ಕುಟುಂಬದಲ್ಲೂ ಕೂಡ ಇದೆ. ಪ್ರತಿಯೊಬ್ಬರು ಕೂಡ ಇವತ್ತು ನನಗಿನ್ನ ಹೆಚ್ಚಾಗಿ ಅವರೇ ತಯಾರಾಗಿದ್ದಾರೆ. ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ, ನನ್ನ ಹೋರಾಟಕ್ಕೆ, ನಾನು ಸರ್ಕಾರದಿಂದ ಏನು ಸಾರ್ವಜನಿಕರಿಗೆ ಏನು ಯೋಜನೆಗಳಿದೆ ಆ ಯೋಜನೆಗಳನ್ನು ಎಲ್ಲರಿಗೂ ತಲುಪಿಸೋದ್ರಲ್ಲಿ ನ್ಯಾಯವನ್ನು ಒಲಿಸ್ಕೊಟ್ಟಿದ್ದೇನೆ. ಅದಕ್ಕೆ ಇವತ್ತು ಕೂಲಿಯನ್ನು ಕೊಡಲಿಕ್ಕೆ ಜನ ಸಿದ್ಧರಾಗಿದ್ದಾರೆ. ನಾನು ಕೂಡ ನಾನೆಲ್ಲ ಮತದಾರರಲ್ಲಿ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ. ಇವತ್ತು ಏನು ನಾನು ಕಳೆದ 4 ವರ್ಷ 8 ತಿಂಗಳಲ್ಲಿ ಕೆಲಸ ಮಾಡಿದ್ದೇನೆ, ನನಗೆ ದಯವಿಟ್ಟು ತಾವೆಲ್ಲರೂ ಕೂಡ ಕೂಲಿ ನೀಡೋದ್ರ ಮುಖಾಂತರ ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಮ್ರವಾಗಿ ಮನವಿಯನ್ನ ಮಾಡ್ತಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.